ಪೆಟ್ರೋಲ್ ಡೀಸೆಲ್ ಬೆಲೆಯನ್ನು ಇಳಿಸೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ, ನಾವು ಕಂಟಿನ್ಯೂ ಮಾಡ್ತೀರಿ ಅಂತ. This video is sponsored by Mahalakshmi Jewelers, Manohar Multi Speciality Hospital, KVN University, Shaheen Group of Institutions, Surat Khazana, Al Sharia Group of Institutions, Big Neuro Psychiatry Hospital, NK NEET Institute, and by Alini Public School. ಕಲಬುರಗಿಯಲ್ಲಿ ಇವತ್ತು ಪ್ರತಿಭಟನಾ ರ್ಯಾಲಿಯಲ್ಲಿ ನಾನು ಭಾಗವಹಿಸಿದ್ದೀನಿ. ಇಡೀ ರಾಜ್ಯದಲ್ಲಿ ಜಾಸ್ತಿ ಆಗುತ್ತೆ, ಆಟೋದಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ ಅಂದ್ರೆ ಎಲ್ಲ ವಸ್ತುಗಳು ಇವತ್ತು ಗಗನಕ್ಕೆ ಏರ್ತದೆ. ಈ ಕಾಮನ್ ಸೆನ್ಸ್, 15 ಬಜೆಟ್ ಮಂಡನೆ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ ಸಿದ್ದರಾಮಯ್ಯನವರಿಗೆ, ಇರಲಿಲ್ಲ. ಇವರೊಬ್ಬ ಸಮರ್ಥ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರೆ ಬಜೆಟ್ ಮಾಡೋವಾಗೆ ಇದನ್ನ ಘೋಷಣೆ ಮಾಡಬೇಕಾಯ್ತು. ಯಾಕೆಂದ್ರೆ ಒಂದು ವರ್ಷದಲ್ಲಿ ಏನೇನಾಗ್ಬೋದು, ಲಾಸ್ ಎಷ್ಟು, ಗೇನ್ ಎಷ್ಟು, ಖರ್ಚೆಷ್ಟು, ಎಲ್ಲವನ್ನ ಲೆಕ್ಕ ಮಾಡುವಂಥದ್ದು ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಕರ್ತವ್ಯ, ಅಧಿಕಾರಿಗಳ ಕರ್ತವ್ಯ. ಯಾಕೆ ಜ್ಞಾನ ಇರಲಿಲ್ವಾ ಅವಾಗ ನಿಮ್ಗೆ? ಏನ್ ಮಣ್ ತಿಂತ ಇದ್ರ ಅವಾಗ ನೀವು? ಇಷ್ಟು ಕಡಿಮೆ ಆಗುತ್ತೆ ನಮ್ಮ ಬಜೆಟ್ ಅಂತ ಅಭಿವೃದ್ಧಿ ಅಂತ ಹೇಳ್ತೀರ, ಅಭಿವೃದ್ಧಿಗಿದ್ದ ಹಣ ಎಲ್ಲ ಫ್ರೀಗೆ ತಗೊಂಡಿದ್ದೀರಲ್ಲ ನೀವು. ಅಭಿವೃದ್ಧಿಗಿದ್ದ ಹಣನ ಸುಮಾರು 80-90 ಸಾವಿರ ಕೋಟಿ ರೂಪಾಯಿ ಹಣವನ್ನ ನೀವು ಫ್ರೀಗೆ ತಗೊಂಡ್ಬಿಟ್ಟಿದ್ದೀರ, 65,000 ಕೋಟಿನ. ಈಗ ಅಭಿವೃದ್ಧಿಗೆ ಹಣ ಇಲ್ಲ, MLAಗಳೆಲ್ಲ ದಂಗೆ ಹೇಳ್ತಾ ಇದಾರೆ. ನಿಮ್ ಪಾರ್ಟಿ MLAರೇ, ಕಾಂಗ್ರೆಸ್ನ MLA ರೋಡಲ್ಲಿ ಆಕರಿಸಿ ಉಗಿತಾ ಇದಾರೆ. ನಾನು 1 ವರ್ಷ 1 ತಿಂಗಳಾಯ್ತು ಒಂದು ಅಭಿವೃದ್ಧಿ ಕಾರ್ಯ ಮಾಡಿಲ್ಲ, ನಾನು ಏನ್ MLA ಆಗಿರ್ಬೇಕು ಅಂತೇಳಿ ನಿಮ್ ಗುಲ್ಬರ್ಗಾದಲ್ಲಿ, ರಾಯಚೂರು ಭಾಗದಲ್ಲಿ, ಬೀದರ್ ಭಾಗದಲ್ಲಿ ಇರೋ MLAಗಳು, ಕಾಂಗ್ರೆಸ್ MLAಗಳೇ ಈ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾ ಇರ್ಬೋದು, ಎಲ್ಲದರಲ್ಲೂ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಎಲ್ಲ ಕಡೆ ನಿಮ್ಮ ಸ್ನೇಹಿತರು ಕಳಿಸಿ. ಈ ಬೆಲೆ ಏರಿಕೆಯನ್ನ ನಿಮ್ಗೆ ಏನನ್ಸುತ್ತೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಿ ಹೋರಾಟ ಮಾಡೋಣ. ಬೆಲೆಗಳನ್ನ ಇಳಿಸೋವರೆಗೂ, ಈ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಇಳಿಸೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ, ನಾವು ಕಂಟಿನ್ಯೂ ಮಾಡ್ತೀರಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಮನೋ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, KVN ಯೂನಿವರ್ಸಿಟಿ, ಶಾಹೀನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಸೂರತ್ ಖಜಾನಾ, ಅಲ್ ಶರೀ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಬೇಗ್ ನ್ಯೂರೋ ಸೈಕಿಯಾಟ್ರಿ ಹಾಸ್ಪಿಟಲ್, NK NEET ಇನ್ಸ್ಟಿಟ್ಯೂಟ್, ಅಂಡ್ ಬೈ ಅಲಿನಿ ಪಬ್ಲಿಕ್ ಸ್ಕೂಲ್.